ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ, ಪ್ರತಿಯೊಬ್ಬರು ನೋಡಿ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾರಣ ನೀವು ಕೊಡೋ ಒಂದು ಲೈಕ್ ನಮಗೆಷ್ಟೋ ಸಂತೋಷ ಆಗುತ್ತೆ, ಪ್ರೋತ್ಸಾಹ ನಮಗೆ ನೀವು ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ. ಮತ್ತು ಆ ಒಂದು ಸಬ್ಸ್ಕ್ರೈಬ್ ಮಾಡಿ ನಮಗೂ ಸ್ವಲ್ಪ ವೆಯ್ಟೇಜ್ ಕೊಡಿ. ನಮಗೆ ಸ್ನೇಹಿತರೆ, ಈ ಏನಂತೀವಿ ಥೈರಾಯ್ಡ್, ಈ ಥೈರಾಯ್ಡು ಭಾರಿ ತೊಂದರೆ ಕೊಡ್ತಾಯಿದೆ. ಆದರೆ ಪ್ರಕೃತಿ ಮೊರೆ ಹೋದಾಗ ಥೈರಾಯ್ಡ್ ಇರುವುದೇ ಇಲ್ಲ. ಆದರೆ ಯಾವಾಗ ಪ್ರಕೃತಿ ಮೊರೆ ಹೋಗಲ್ವೋ ಅನೇಕ ರೀತಿಯ ತೊಂದರೆಗೆ ಈಡಾಗ್ತಾಯಿದ್ದೀವಿ ನಾವು. ಸ್ನೇಹಿತರೆ, ನಮ್ಮಲ್ಲಿ ಈ ಅನೇಕ ಮನೆಮದ್ದು, ಮನೆಯಲ್ಲೇ ಸಿಕ್ಕುವಂತಹ, ಎಟುಕುವಂತಹ, ಈಜಿಯಾಗಿ ಸಿಕ್ಕುವಂತಹ ವಸ್ತುಗಳಿಂದ ಅದನ್ನು ನಾವು ಥೈರಾಯ್ಡನ್ನು ಪೂರ್ತಿಯಾಗಿ ಗುಣಪಡಿಸ್ಬೋದು. ಈ ಕೆಲವೊಂದು ಜ್ಯೂಸುಗಳು ಮತ್ತು ಕೆಲವೊಂದು ಈ ಎಣ್ಣೆಗಳು ಅಂದರೆ ಆಯಿಲ್ಸು ಇವೆಲ್ಲ ಸೇವನೆ ಮಾಡ್ತಾ ಬಂದರೆ ಆಟೋಮೆಟಿಕ್ ಆಗೋದು ಹೋಗುತ್ತೆ ಸ್ನೇಹಿತರೆ. ಅದು ಬಿಟ್ಟು ಆ ಟ್ಯಾಬ್ಲೆಟು ಇಂಜೆಕ್ಷನ್ಸ್ ಅದು ಪ್ರಕಾರ ಹೋಗೋದು ಬೇಡ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಅಥವಾ ಎರಡು ಚಮಚ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂದರೆ ಈಗ ಅಡ್ವರ್ಟೈಸ್ಮೆಂಟ್ ಏನೇನು ಬರ್ತದೆ ಅದು ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಅಂತ ಒಂಥರ ಗಡ್ಡೆ ಕಟ್ಸಿಬಿಟ್ಟು ಇದು ಮಾಡಿ ಅಂತಾರೆ. ಇಲ್ಲ, ನಾವೇ ಕೊಬ್ಬರಿ ಎತ್ಕೊಂಡು ಗಾನದಲ್ಲಿ ಆಡಿಸಿ ಎತ್ಕೊಂಬಂದರೆ ಒರಿಜಿನಲ್, ಇನ್ನೇನು ಮತ್ತೆ ನಾವು ಇನ್ನೊಂದು ಮತ್ತೊಂದು ಎತ್ಕೊಳ್ಳೋಬೇಕಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಅಥವಾ ಎರಡು ಚಮಚ ಕೊಬ್ಬರಿಯನ್ನು ಸೇವನೆ ಮಾಡಿ, ಮತ್ತು ಏನು ಒಂದು ಅರ್ಧ ಗಂಟೆ ಏನು ಸೇವನೆ ಮಾಡಬಾರ್ದು, ನೀರು ಸಹ ಸೇವನೆ ಮಾಡಬಾರ್ದು. ಮತ್ತು ಬೇಕಾದರೆ ನೀವು ನೀರು ಇನ್ನೊಂದು ಮತ್ತೊಂದು ನೀವು ಕುಡ್ಕೊಳ್ಳಿ. ಆದರೆ ಟೀ ಕಾಫಿ ಮಾತ್ರ ಬೇಡ, ಟೀ ಕಾಫಿಯಿಂದ ಭಾರಿ ತೊಂದರೆ ಆಗುತ್ತೆ, ಟೀ ಕಾಫಿ ಕುಡಿಬಾರ್ದು. ಅದೇ ರೀತಿ ಈ ಕೆಲವೊಂದು ಜ್ಯೂಸುಗಳು, ಈ ಜ್ಯೂಸ್ ಅಂದ್ರಕ್ಕಿಂತ ಈ ಫ್ಲೆಕ್ಸ್ ಸೀಡ್ಸ್ ಅಂತಾರೆ ಅಗಸೆ ಬೀಜ, ಈ ಅಗಸೆ ಬೀಜವನ್ನು ಸ್ವಲ್ಪ ಉರಿಸ್ಬಿಟ್ಟು ಪುಡಿ ಮಾಡಿ ಒಂದು ಅರ್ಧ ಚಮಚ ಯಾವುದೊಂದು ಜ್ಯೂಸಲ್ಲಿ, ಅಗಸೆ ಬೀಜ ಉರಿದ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಯಾವುದೋ ಜ್ಯೂಸ್ ಮಾಡ್ಕೊತೀರ, ಸೋರೆಕಾಯಿ ಹೀರೆಕಾಯಿ ಇಂಥ ಜ್ಯೂಸ್ ಮಾಡ್ಕೊತೀರಲ್ಲ, ಆ ಜ್ಯೂಸಿಗೆ ಒಂದು ಅರ್ಧ ಚಮಚ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡ್ತಾ ಬನ್ನಿ. ಅದು ಎಷ್ಟು ಎಫೆಕ್ಟ್ ಅಂದರೆ ಅಷ್ಟು, ಎಷ್ಟು ಜನಕ್ಕೆ ಹೋಗಿದೆ ಅದು, ಅಷ್ಟು ನಮಗೆ ಒಳ್ಳೆ ಮೆಡಿಸಿನ್. ಅದು ಮೆಡಿಸಿನ್ ಅಂದರೆ ನಮ್ಮ ಇದರಲ್ಲಿ ಇದ್ರ ಬಗ್ಗೆ ಮೆಡಿಸಿನ್ ಅಂತ ಹೇಳ್ತಾರೆ. ಅಷ್ಟು ನಮಗೆ ಯೋಗ್ಯವಾದಂತಹ ಒಂದು ಮೆಡಿಸಿನ್ ಆಗುತ್ತೆ ಅದು. ಮತ್ತಿನ್ನೊಂದು ಏನಪ್ಪ ಅಂದರೆ ಈ ಅಗಸೆ ಬೀಜ ಮತ್ತು ಈ ಆಲಿವ್ ಆಯಿಲು ಅದು ಸಮಪ್ರ ಎತ್ಕೊಂಡು ನಿಂಬೆ ರಸ ಇವೆಲ್ಲ ಅರಿಶಿನ ಈಗ ಒಂದು ಕೆಲಸ ಮಾಡಿ ಬರ್ಕೊಳ್ಳಿ, ಯಾರಾದರೂ ದಯವಿಟ್ಟು ಪೆನ್ ಪೇಪರ್ ಇದು ಬರ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಇದನ್ನು ರಿವ್ಯೂ ಮಾಡ್ಕೊಳ್ಳಿ, ರಿವ್ಯೂ ಮಾಡಿಕೊಂಡು ನೋಡಿ. ಮೊದಲನೇದು ಕ್ಯಾಸ್ಟ್ ಆಯಿಲ್ ಎತ್ಕೊಳ್ಳಿ, ಕ್ಯಾಸ್ಟ್ ಆಯಿಲ್ ಎತ್ಕೊಂಡು ಅದಕ್ಕೆ ನಿಂಬೆ ರಸ ಹಾಕಿ ಅರಿಶಿನ ಪುಡಿ ಹಾಕಿ ಒಂದು ಕಪ್ಪು ನೀರು ಹಾಕಿ ಇದು ಚೆನ್ನಾಗಿ ಕಾಯಿಸಿ 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 ಪೇಸ್ಟ್ ಥರ ಬರ್ತದೆ. ಆ ಪೇಸ್ಟನ್ನು ಪ್ರತಿನಿತ್ಯ ಒಂದು ಅರ್ಧ ಚಮಚ ಸೇವನೆ ಮಾಡಿ. ಇದು ಸೇವನೆ ಮಾಡಿದ ಒಂದು 10-15 ನಿಮಿಷ ಏನು ಸೇವನೆ ಮಾಡೋದು ಬೇಡ, ಬೇರೆ ಏನು ತಿನ್ನಬಾರದು, ಮತ್ತು ಬೇಕಾದರೆ ಉಪಯೋಗಿಸ್ಕೊಳ್ಳಿ. ಮತ್ತು ಈ ನಿಮ್ಮ ಬೆಳ್ಳುಳ್ಳಿ ಅಂತೂ ಚೆನ್ನಾಗಿ ತಿನ್ನಬೇಕು. ಬೆಳ್ಳುಳ್ಳಿ
ಹಸಿದೋ ಅಥವಾ ನೀವು ಪಲ್ಯ ಮಾಡ್ಕೊಂಡು ಬೆಳ್ಳುಳ್ಳಿ, ಬೀಟ್ರೂಟು, ಜ್ಯೂಸು ಅಥವಾ ಪಲ್ಯ ಮತ್ತು ಕರಿಬೇವು. ಈ ಗ್ರೀನ್ ಟೀ, ಈ ಗ್ರೀನ್ ಟೀ ಅಂತ ಮೊನ್ನೆಯಿಂದ ಹೇಳ್ತಾರೆ, ಗ್ರೀನ್ ಟೀ ಮಾಡ್ಕೊಳ್ಳಿ. ಈ ಮಾಮೂಲಿ ಟೀ ಕಾಫಿ ಕುಡಿಬೇಡ್ರಿ. ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಅಷ್ಟು ಒಳ್ಳೆಯ ಇದು ಸಿಗ್ತದೆ, ನಮಗೆ ಏನೋ ನಾವು ಮೆಡಿಸಿನ್ಗಿಂತ ಇದೇ ನಾವು ಯೂಸ್ ಮಾಡ್ಕೊತ ಬಂದರೆ ಒಂದು 3 ತಿಂಗಳು ಮಾಡ್ತಾ ಬನ್ನಿ, ಲೈಫಲ್ಲಿ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇರಲ್ಲ. ಯಾಕೆ ಥೈರಾಯ್ಡ್ ಅಂತ ಇಷ್ಟು ಕವರ್ ಮಾಡ್ತಾ ಅಂದರೆ, ಹೆಣ್ಣುಮಕ್ಕಳಲ್ಲಿ ಭಾರಿ ಈ ಬಹಿಷ್ಠತೆ ಅಂತ ಇದೆ. ಆ ಬಹಿಷ್ಠ ಕ್ಲೀನಾಗಿ ಬರಬೇಕು, ಮಂತ್ಲಿ ಕ್ಲೀನಾಗಿ ಆಗಬೇಕು, ಪಿರಿಯಡ್ ಕ್ಲೀನಾಗಬೇಕು. ಇವೆಲ್ಲ ಕ್ಲೀನಾಗಾದರೆ ಯಾವ ತೊಂದರೆ ಇಲ್ಲ ಅವ್ರಿಗೆ, ಇಲ್ಲಾಂದ್ರೆ ನಾನಾ ರೀತಿ ತೊಂದರೆಗಳು, ಆ ನರಕ ಯಾತನೆ ಅದು ಅವೆಲ್ಲ ತಪ್ಪಿಸ್ಕೊಳ್ಳಿ ಅಂತ ನಾವು ಇಷ್ಟು ಎಪಿಸೋಡನ್ನು ಮಾಡ್ತಾಯಿದ್ದೀವಿ. ಯಾಕೆ ಇಷ್ಟು ಎಪಿಸೋಡ್ ಮಾಡ್ತಾಯಿದ್ದೀವಿ ಅಂದರೆ, ಒಂದೊಂದು ನಮ್ಮಲ್ಲಿ ಬ್ಲಡ್ ಎ ಬಿ ಪಾಸಿಟಿವ್ ಎಲ್ಲ ಇರ್ತವೆ. ಎ ಬಿ ಅಂತ ಈ ರಕ್ತ ಸಿರು ಇದಿಷ್ಟೆಲ್ಲ ವೆರೈಟಿ ಇರ್ತವೆ. ಆದರೆ ಯಾವ ಬ್ಲಡ್ಡಿಗೆ ಯಾವುದೋ ಒಂದು ಆದರೆ ಸೈಡ್ ಎಫೆಕ್ಟ್ ಅಂತಿಲ್ಲ, ಮಾಡ್ತಾ ಬನ್ನಿ. ಇದೆಲ್ಲ ಅದಾಗಲಿಲ್ಲ ಮತ್ತೊಂದು, ಅದಾಗಲಿಲ್ಲ ಇನ್ನೊಂದು, ಈ ಥರ ಮಾಡ್ತಾ ಬನ್ನಿ. ಆಗ ನಿಮಗೆ ಯಾವುದರಲ್ಲಿ ಒಂದು ಸಿಂಪ್ಟಮ್ಸು ಒಂದು ಇದು ಕಡಿಮೆ ಆಗಿದೆ ಅಂದರೆ ತಕ್ಷಣ ಅದನ್ನು ಕಂಟ್ರೋಲ್ ಮಾಡ್ಕೊತ ಹೋಗಿ. ನಮ್ಮಲ್ಲಿ ಎಷ್ಟು ಬ್ಲಡ್ ಗ್ರೂಪ್ಸ್ ಇದೆಯೋ ಈ ರೆಮಿಡೀಸು ಅಷ್ಟೇ. ಯಾವ ಬ್ಲಡ್ಗೆ ಇದಾಗುತ್ತೆ ಅಂತ ನಾವು ಇಷ್ಟೆಲ್ಲ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ ಒತ್ತಿ ಶೇರ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ನೋಡಲಿ. ಅವ್ರ ಮನೆಗೆ ಅವರೇ ಡಾಕ್ಟ್ರ, ಸುಮ್ಮನೆ ಆಸ್ಪತ್ರೆಗೆ ಹೋಗಿ ಆ ಒಂದು ಅದು ಇದು ತಿಂದು ಅವರ ಆಯಸ್ಸನ್ನು ಕಡಿಮೆ ಮಾಡ್ಕೊಳ್ಬೇಕು. ನಮಸ್ಕಾರ, ಮತ್ತೊಂದೇ ಇನ್ನೊಂದು ಸಂಚಿಕೆ.